Subscribe now and press the bell icon. Never miss an update. Hi friends, Manipal Kitchen. Raha karoge, swagata. Naadeshubramuni Sastiprayuktah. ಈ ಕುಂಬಳಕಾಯಿ ಇರುತ್ತಲ್ಲ ಅದರದ್ದು ಹುಳಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ ನೋಡಿ ಫ್ರೆಶ್ ಕುಂಬಳಕಾಯಿ ತೋರಿಸಿದ್ದೀನಿ ಇದಕ್ಕೆ ಆಶ್ ಗಾರ್ಡ್ ಅಂತಲೂ ಹೇಳ್ತಾರೆ ವಿಂಟರ್ ಮೆಲನ್ ಅಂತಲೂ ಹೇಳ್ತಾರೆ ತುಂಬ ಒಳ್ಳೆಯದು ಇದು ಆರೋಗ್ಯಕ್ಕೆ ಆರೋಗ್ಯದ ಪಾಯಿಂಟಿಂದ ಇದ್ರ ಜ್ಯೂಸ್ ಮಾಡ್ತಾರೆ ಎಲ್ಲ ಮಾಡ್ತಾರೆ ಇದ್ರದ್ದು ಪುಳಿ ಕುದ್ದಲು ಹಾಕಿದ್ದೀನಿ ಇವಾಗ ನೋಡಿ ಆರು ಕಪ್ಪು ಅರೌಂಡ್ ಒನ್ ಕೆ ಜಿ ಕಟ್ ಮಾಡಿರುವಂಥದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ ಒನ್ ಥರ್ಡ್ ಟೀ ಸ್ಪೂನು ಬ್ಯಾಡಿಗೆ ಮೆಣಸಿನ ಪುಡಿ ಹಾಕ್ಕೊಳ್ಳಿ ಅದಕ್ಕೆ ಹಾಗೆ ಕಾಲು ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಅರ್ಧ ಟೀ ಸ್ಪೂನು ಉಪ್ಪು ಹಾಕ್ಕೊಳ್ಳಿ ಮೂರು ಟೀ ಸ್ಪೂನು ಇದ್ರ ಹುಣಸೆಹಣ್ಣು ಇರುತ್ತಲ್ಲ ಅದು ಕ್ಯೂಚಿದ್ದು ಅದು ಸಮೇತ ಹಾಕಿದ್ದೀನಿ ಇರಲಿ ಅದನ್ನು ಬೇಕಾದರೆ ಹಾಗೆ ಬಿಡ್ಬೋದು ಅಥವಾ ರುಬ್ಕೋಬೇಕಾದ್ರೆ ಹಾಕೋಬೋದು ಒನ್ ಟೀ ಸ್ಪೂನು ಜಾಗ್ರಿ ಅಂದರೆ ಬೆಲ್ಲ ಜಸ್ಟ್ ಟೇಸ್ಟಿಗೆ ಹಾಂ ಒಂದು ಕಪ್ಪು ನೀರು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಐ ಮೀನ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಕುಕ್ ಮಾಡಿ ಒಂದು ಜಸ್ಟ್ ಆವಾಜ್ ಬರಬೇಕಾದ್ರೆ ಬಂದ್ ಮಾಡಿಬಿಟ್ರೆ ಸಾಕು ಇದಾಗಿ ಕುಕ್ ಆಗುತ್ತೆ ಕರೆಕ್ಟಾಗಿ ಕುಕ್ ಆಗುತ್ತೆ ಈಗ ಅದಕ್ಕೆ ಮಸಾಲೆ ತಯಾರು ಮಾಡೋಣ ಮೂರು ಟೀ ಸ್ಪೂನು ಕುಕ್ಕಿಂಗ್ ಆಯಿಲ್ನ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಒಂದು ಟೀ ಸ್ಪೂನು ಬೇಳೆ ಹಾಕಿ ಅದು ಕಾಯತ್ಲು ಅದು ನೋಡಿ ಇವಾಗ ಚೆನ್ನಾಗಿ ಇದೆ ಅನ್ನಬೇಕಾದ್ರೆ ಕಾಲು ಟೀ ಸ್ಪೂನ್ ಮೆಂತ್ಯ ಹಾಕಿ ಹಾಗೆ ಅದಕ್ಕೆ ಎರಡು ಟೀ ಸ್ಪೂನು ಕೊತ್ತಂಬರಿ ಕಾಳು ಹಾಕಿ ನೋಡಿ ಎಲ್ಲ ಒಟ್ಟಿಗೆ ಚೆನ್ನಾಗಿ ಹುರ್ಕೊಂಡು ಬರ್ತಾ ಇದೆ ಲೋ ಫ್ಲೇಮಲ್ಲೇ ಇದ್ರೆ ಹಾಳಾಗೋಗ್ಬಿಡುತ್ತೆ ಕರೆದೊ ಸೀದೋಗಿಬಿಡುತ್ತೆ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕಿ ನೋಡಿ ಇವಾಗ ಕೊತ್ತಂಬರಿ ಕಲರ್ ಚೇಂಜ್ ಆಗ್ತಾ ಬಂತು ಹೌದಾ ಹಿಂಗೆ ಹಾಕಿ ಎರಡು ಪಿಂಚು ಇವಾಗ ನೀವು ಅರಶಿನ ಹಾಕಿಬಿಟ್ಮೇಲೆ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಮತ್ತು ಅದರಲ್ಲೇ ಮೆಣಸಿನ್ಕಾಯಿನೂ ಹಾಕಿಬಿಡಿ ಮೂರಿಂದ ನಾಲ್ಕು ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಜಸ್ಟ್ ಒಂದು ಮಿಕ್ಸ್ ಕೊಡಿ ಅದಕ್ಕೆ ಸಾಕಾಗುತ್ತೆ ಆ ಎಣ್ಣೆಲ್ಲಷ್ಟು ಹುರಿದ್ರೆ ಸಾಕಾಗುತ್ತೆ ಈಗ ತಣ್ಣಗಾದ ಮೇಲೆ ಬ್ಲೆಂಡರ್ ಬೋಲಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅರ್ಧ ಕಪ್ಪು ತೆಂಗಿನ ತುರಿ ಹಾಕ್ಕೊಳ್ಳಿ ಹಾಗೆ ಇದೆಲ್ಲ ಫ್ರೈ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಇದೆಲ್ಲ ಇವಾಗ ತಾನೆ ಅದೆಲ್ಲ ಹಾಕ್ಕೊಳ್ಳಿ ತಣ್ಣಗಾಗಿದೆ ಅದು ಆಲ್ರೆಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಮತ್ತು ಅದನ್ನು ಫೈನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಗ್ರೈಂಡ್ ಮಾಡಿ ಮೀಡಿಯಮ್ ಫೈನ್ ಮಾಡಿದ್ರೂ ಸಾಕು ಇವಾಗ ನೋಡಿ ಕುಕ್ಕಾಗಿರೋದು ಎಲ್ಲ ಬೆ ಇದನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆನೆ ಸ್ವಲ್ಪನೇ ಬೇಳೆ ಕುಕ್ ಮಾಡಿಟ್ಟಿದ್ದೆ ನಾನು ಒಂದು ಕಾಲು ಇದು ಕಪ್ಪಷ್ಟು ಇವಾಗ ಅದನ್ನು ಹಾಕ್ಕೊಳ್ಳಿ ಹಾಗೆ ಉಪ್ಪನ್ನು ಹಾಕ್ಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಕುದಿ ಬರಲಿ ಅದಕ್ಕೆ ಚೆನ್ನಾಗಿ ಆಯಿತಾ ಇವಾಗ ಕುದಿ ಬರ್ತಾಯಿದೆ ನೋಡಿ ಈಗ ನಾವು ಮಸಾಲೆ ರುಬ್ಬಿಟ್ಟಿದ್ದೀಯಲ್ಲ ಅದನ್ನ ಹಾಕೊಳ್ಳಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ನೋಡಿ ಚೆನ್ನಾಗಾಯಿತು ಕನ್ಸಿಸ್ಟೆನ್ಸಿ ಆದರೆ ಬೇಕು ಸ್ವಲ್ಪ ನೀರು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಸಾಕಾಗೋಗ್ಬಿಟ್ಟು ತಿನ್ನಬೇಕಂತಿಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಡಿ ಅದಕ್ಕೆ ಇವಾಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ನಾಲ್ಕು ನಿಮಿಷದ ತನಕ ಆವಾಗ ಎಲ್ಲ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಅದು ನಮ್ಮದು ಇದಿದೆಲ್ಲ ಕುಂಬಳಕಾಯಿ ಅದಕ್ಕೆಲ್ಲ ಮಸಾಲೆ ತಾಗಿ ಉಪ್ಪೆಲ್ಲ ತಾಗಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡಿ ಈಗ ಅದಕ್ಕೆ ಒಗ್ಗರಣೆ ತಯಾರು ಮಾಡೋಣ ಎರಡು ಟೀ ಸ್ಪೂನು ಕೋಕೋನಟ್ ಆಯಿಲ್ ಅಂದರೆ ತೆಂಗಿನೆಣ್ಣೆನ ಲೋ ಫ್ಲೇಮಲ್ಲಿ ಫ್ಲೇಮಲ್ಲಿ ಇಟ್ಬಿಟ್ಟು ಅದಕ್ಕೆ ಆಯಿತು ಅದಕ್ಕೆ ಒಂದು ಟೀ ಸ್ಪೂನು ಕಾಳು ಹಾಕಿ ಮತ್ತು ಒಂದು ಒಂದು ಮುರಿದು ಹಾಕಿದ್ದೀನಿ ಬ್ಯಾಡಿಗೆ ಚಿಲ್ಲಿ ಅದನ್ನು ಹಾಕ್ಕೊಳ್ಳಿ ಈಗ ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಟ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದಕ್ಕೊಂದು ಮಿಕ್ಸ್ ಕೊಡಿ ಚೆನ್ನಾಗಿ ಆಯಿತಲ್ಲ ಈಗ ಆ ಒಗ್ಗರಣೆನ ನಾನು ಬೋಲಿಗೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ ಅದಕ್ಕೆ ಹಾಕ್ಕೊಳ್ಳಿ ಡಿಶ್ಟಿಗೆ ಡಿಶಿಗೆ ಹಾಕ್ಕೊಳ್ಳಿ ಈಗ ನಿಮಗೆ ಯಮ್ಮಿ ಕುಂಬಳಕಾಯಿ ಹುಳಿ ನಾಳೆ ಸುಬ್ರಹ್ಮಣ್ಯಸ್ ಅಷ್ಟೇ ಇದೆ ಅದಕ್ಕೋಸ್ಕರ ರೆಡಿ ಆಯಿತು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕುಂಬಳಕಾಯಿ ಪುಳಿ ಅಂದರೆ ಹುಳಿ ಪುಳಿ ಕೊತ್ತಲ್ಲ ರೆಸಿಪಿ ಲಿಂಕ್ ಹಾಕಿರ್ತೀನಿ ದಯಮಾಡಿ ಚೆಕ್ ಮಾಡಿ ಬಾಯ್